ಆಕಾಶವಾಣಿ ಮಹಿಳಾ ಪ್ರಜ್ಞೆ ಹಾಗೂ ಸಾಮಾಜಿಕ ಸ್ವಾಸ್ಥ್ಯ ಈ ಕುರಿತು ಮಾತನಾಡಲಿದ್ದಾರೆ ಲೇಖಕಿ ಡಿಎನ್ ಗೀತಾ ಅವರು. ಪ್ರಜ್ಞೆ ಎಂದರೆ ನಮ್ಮ ಅಸ್ತಿತ್ವದ ಬಗ್ಗೆ ಇರುವ ತಿಳುವಳಿಕೆ. ಜೀವಿಗಳನ್ನು ನಿರ್ಜೀವ ವಸ್ತುಗಳಿಂದ ಪ್ರತ್ಯೇಕಿಸುವ ಅದ್ಭುತವಾದ ವಿಷಯವನ್ನೇ ಪ್ರಜ್ಞೆ ಎನ್ಬೋದು. ಪ್ರಜ್ಞೆ ಇಲ್ಲದೆ ಜೀವಿ ಇಲ್ಲ, ಜೀವಿ ಇಲ್ಲದೆ ಪ್ರಜ್ಞೆ ಇಲ್ಲ. ಸಾಗರದಲ್ಲಿ ಬೆರೆತ ಉಪ್ಪಿನಂತೆ ಜೀವ ಹಾಗೂ ಪ್ರಜ್ಞೆಗಳು ಒಂದರೊಳಗೊಂದು ವಿಲೀನವಾಗಿರುತ್ತವೆ. ಸ್ಥೂಲವಾಗಿ ಪ್ರಜ್ಞೆಯನ್ನು 4 ವಿಧವಾಗಿ ವಿಂಗಡಿಸ್ಬೋದು. ಅವು ಯಾವುವು ಅಂದರೆ ಭೌತಿಕ ಪ್ರಜ್ಞೆ, ಭಾವುಕ ಪ್ರಜ್ಞೆ, ವೈಚಾರಿಕ ಪ್ರಜ್ಞೆ ಮತ್ತು ಚೈತನ್ಯ ಪ್ರಜ್ಞೆ. ಸಾಮಾನ್ಯವಾಗಿ ಎಲ್ಲ ಸ್ತರದ ಜೀವಿಗಳಲ್ಲಿ ನಾವು ಭೌತಿಕ ಪ್ರಜ್ಞೆಯನ್ನು ಕಾಣ್ಬೋದು. ಸಸ್ಯಗಳಲ್ಲೂ ಒಂದು ಹಂತದವರೆಗೆ ಭೌತಿಕ ಪ್ರಜ್ಞೆ ಇರುವುದರಿಂದಲೇ ಅವು ಮೊಳಕೆಯಡೆದು ಬೇರುಗಳನ್ನು ಭೂಮಿಯಾಳಕ್ಕಿಳಿಸಿ ನೀರು ಖನಿಜಗಳ ಸಾರವನ್ನು ಹೀರಿ ಸೂರ್ಯರಶ್ಮಿಯ ಸಹಾಯದಿಂದ ಎಲೆಗಳಲ್ಲಿ ಹುದುಗಿರುವ ಹರಿತನ್ನು ಉಪಯೋಗಿಸಿ ಆಹಾರವನ್ನು ತಯಾರಿಸುವುದು, ಹೂವರಡಿಸಿ ಬೀಜಗಳ ಮೂಲಕ ಸಂತಾನವನ್ನು ಮುಂದುವರಿಸುವುದು. ಇನ್ನು ಪ್ರಾಣಿಗಳಲ್ಲಿಯೂ ಈ ಪ್ರಜ್ಞೆ ಇರುವುದರಿಂದಲೇ ತಮ್ಮ ಆಹಾರ, ತಮ್ಮ ಸಂಗಾತಿಯನ್ನು ಹುಡುಕಿಕೊಂಡು ಆ ಮೂಲಕ ಜೀವ ಪೋಷಣೆ ಮಾಡುತ್ತಾ ಸಂತಾನಾಭಿವೃದ್ಧಿ ಮಾಡುವುದು. ಹೀಗೆ ಭೌತಿಕ ಪ್ರಜ್ಞೆ ಎನ್ನುವುದು ಜೀವಿಗಳಲ್ಲಿ ಕಂಡುಬರುವ ಸಹಜ ಪ್ರಜ್ಞೆಯಾಗಿದೆ. ತಮ್ಮವರನ್ನು ಗುರುತಿಸುವುದು, ಆತ್ಮೀಯವಾಗಿ ಒಡನಾಡುವುದು, ತಮ್ಮ ನೋವು ನಲಿವುಗಳನ್ನು, ಕೋಪ ಸಂತೋಷವನ್ನು ವ್ಯಕ್ತಪಡಿಸುವುದು ಭಾವುಕ ಪ್ರಜ್ಞೆ ಎನಿಸಿಕೊಳ್ಳುತ್ತದೆ. ಎಲ್ಲ ಪ್ರಾಣಿಗಳಲ್ಲೂ ಈ ಪ್ರಜ್ಞೆನ ನಾವು ಕಾಣ್ಬೋದು. ಹುಲಿ ಸಿಂಹಗಳಂತಹ ಕ್ರೂರ ಮೃಗಗಳು ಕೂಡ ತಮ್ಮ ಮರಿಗಳಿಗೆ ಹಾಲುಣಿಸಿ ಆಟವಾಡುತ್ತಲೇ ಬೇಟೆಯಾಡುವುದನ್ನು ಕಲಿಸುತ್ತವೆ. ತಮ್ಮನ್ನು ಪಾಲಿಸಿದ, ಒಂದು ಬಾರಿ ಆಹಾರ ಹಾಕಿದ ವ್ಯಕ್ತಿಯನ್ನು ನೆನಪಿಟ್ಟುಕೊಳ್ಳುವ ನಾಯಿ ಭಾವುಕ ಪ್ರಜ್ಞೆಗೆ ಉತ್ತಮ ಉದಾಹರಣೆಯಾಗಿದೆ. ಮನುಷ್ಯನನ್ನು ಇತರೆ ಪ್ರಾಣಿಗಳಿಂದ ಸಂಪೂರ್ಣವಾಗಿ ಬೇರ್ಪಡಿಸಿ ವಿಭಿನ್ನ ಸ್ತರದಲ್ಲಿ ನಿಲ್ಲಿಸುವುದೇ ವೈಚಾರಿಕ ಪ್ರಜ್ಞೆಯಾಗಿದೆ. ಯಾರ ಜೊತೆ ಹೇಗೆ ವ್ಯವಹರಿಸಬೇಕು, ಯಾರೊಂದಿಗೆ ಹೇಗೆ ಮಾತಾಡಬೇಕು, ಯಾರೊಂದಿಗೆ ಹೇಗೆ ವರ್ತಿಸಬೇಕು ಮುಂತಾದ ನಡೆ ನುಡಿಯನ್ನು ಕಲಿಸಿಕೊಡುವುದೇ ವೈಚಾರಿಕ ಪ್ರಜ್ಞೆ. ಈ ಪ್ರಜ್ಞೆಯನ್ನು ಆಧರಿಸಿ ಮನುಷ್ಯರ ಗುಣ ಸ್ವಭಾವವನ್ನು ಅಳೆಯಲಾಗುತ್ತದೆ. ಆದ್ದರಿಂದ ಈ ಪ್ರಜ್ಞೆಯನ್ನು ಮನುಷ್ಯ ಲೋಕದ ನಿರ್ಣಾಯಕ ಪ್ರಜ್ಞೆ ಅಂತ ಹೇಳ್ಬೋದು. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಒಂದು ವಿಶೇಷ ಪ್ರತಿಭೆ ಇರುತ್ತದೆ. ಅದನ್ನು ಸುತ್ತಲಿನವರು ಗುರುತಿಸಿ ಆ ಕೌಶಲವನ್ನು ಬೆಳೆಸಿದರೆ, ಇಲ್ಲವೇ ಯಾವುದಾದರೂ ಸಂದರ್ಭದಲ್ಲಿ ಸ್ವತಃ ತನ್ನ ಪ್ರತಿಭೆಯನ್ನು ಕಂಡುಕೊಂಡರೆ ಅದೇ ಚೈತನ್ಯ ಪ್ರಜ್ಞೆ ಆಗುತ್ತೆ, ಸಾಧನೆಯ ಬೆಳಕಾಗತ್ತೆ. ನಾನಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಮಹಾನ್ ವ್ಯಕ್ತಿಗಳು ಈ ಚೈತನ್ಯ ಪ್ರಜ್ಞೆಯ ಪ್ರತಿನಿಧಿಗಳಾಗ್ತಾರೆ. ಈ 4 ಪ್ರಜ್ಞೆಗಳಿಗೂ ಅತೀತವಾದ ಮತ್ತೊಂದು ಪ್ರಜ್ಞೆ ಇದೆ ಅಂದರೆ ಆಶ್ಚರ್ಯ ಪಡಬೇಕಿಲ್ಲ. ಹೌದು, ಅದೇ ಸ್ತ್ರೀ ಪ್ರಜ್ಞೆ. ಸ್ತ್ರೀ ಎಂಬ ಪದ ಸಂಸ್ಕೃತದಿಂದ ಬಂದ ಪದವಾಗಿದೆ. ಸಂಸ್ಕೃತದಲ್ಲಿ ಈ ಪದಕ್ಕೆ 32 ಸಮಾನಾರ್ಥಕ ಪದಗಳಿವೆ. ಇದು ನಾಗರಿಕ ಗೌರವದ ಹಾಗೂ ಪುರುಷ ಪದದ ಸಮಾನ ಪದವಾಗಿದೆ. ಸಾಮಾನ್ಯವಾಗಿ ಸ್ತ್ರೀ ಪ್ರಜ್ಞೆ ಎಲ್ಲ ಸ್ತರದ ಜೀವಿಗಳಲ್ಲೂ ಕಂಡುಬರುವ ಪ್ರಜ್ಞೆಯಾಗಿದೆ. ಸ್ತ್ರೀ ಪ್ರಜ್ಞೆಯಲ್ಲೂ ಕೂಡ 3 ವಿಧಗಳಿವೆ. ಅವುಗಳೆಂದರೆ ಧಾರಣ, ಪೋಷಣ ಹಾಗೂ ಲಕ್ಷಣವಾಗಿದೆ. ಧಾರಣವೆಂದರೆ ತನ್ನ ಸಂತಾನವನ್ನು ಗರ್ಭದಲ್ಲಿ ಧರಿಸೋದು. ಪೋಷಣವೆಂದರೆ ಅವು ಜನ್ಮ ತಳೆದ ಮೇಲೆ ಪೋಷಿಸೋದು. ಕೊನೆಯದಾಗಿ ತನ್ನ ಸಂತಾನ ಪ್ರಾಪ್ತ ವಯಸ್ಸು ತಲುಪುವವರೆಗೂ ರಕ್ಷಿಸೋದು. ತನಗೆ ಸರಿ ಹೊಂದುವ ಸಂಗಾತಿಯನ್ನು ಆರಿಸಿಕೊಂಡು ತನ್ನ ಸಂತಾನವನ್ನು ಅತಿ ಶ್ರದ್ಧೆಯಿಂದ, ಅತಿ ಕಾಳಜಿಯಿಂದ ಸಂರಕ್ಷಣೆ ಮಾಡುವ, ಮಮತೆಯನ್ನು ತೋರುವ ಪ್ರಜ್ಞೆಯೇ ಸ್ತ್ರೀ ಪ್ರಜ್ಞೆ ಅನಿಸಿಕೊಳ್ಳುತ್ತೆ. ಸ್ತ್ರೀ ಪ್ರಜ್ಞೆ ವಿಕಾಸಗೊಳ್ಳುತ್ತಾ ಮಾನವ ಸ್ತರದಲ್ಲಿ ಅತ್ಯುತ್ತಮ ಮಟ್ಟಕ್ಕೆ ತಲುಪಿರೋದನ್ನು ನಾವು ಕಾಣ್ತೀವಿ. ಲಕ್ಷಾಂತರ ವರ್ಷಗಳ ಹಿಂದೆ ಮಾನವ ಕುಲ ವಿಕಾಸಗೊಂಡ ಆರಂಭದಿಂದಲೂ ಬೇಟೆ, ಕುಟುಂಬದ ಪಾಲನೆ ಪೋಷಣೆ, ನಂತರದ ದಿನಗಳಲ್ಲಿ ಕೃಷಿ ಸಾಮ್ರಾಜ್ಯಗಳ ಸ್ಥಾಪನೆ, ಸಾಹಿತ್ಯ, ಸಂಗೀತ, ನೃತ್ಯ ಮುಂತಾದ ಲಲಿತ ಕಲೆಗಳ ಉಗಮ ಹಾಗೂ ಪಾಲ್ಗೊಳ್ಳುವಿಕೆಯಲ್ಲಿ ಸ್ತ್ರೀ ಪ್ರಜ್ಞೆ ಪ್ರಮುಖ ಪಾತ್ರವನ್ನು ವಹಿಸಿದೆ ಎಂಬುದನ್ನು ಇತಿಹಾಸ ನಮಗೆ ಮನದಟ್ಟು ಮಾಡಿಸುತ್ತೆ. ವೇದಗಳ ಕಾಲ ಅಂದರೆ ಸುಮಾರು 4,500 ವರ್ಷಗಳಿಗೂ ಹಿಂದೆ ಸ್ತ್ರೀಯರ ಚೈತನ್ಯ ಉನ್ನತ ಮಟ್ಟದಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಆಗ ಗಾರ್ಗಿ, ಮೈತ್ರೇಯಿ, ಲೋಪಾಮುದ್ರೆ, ಉಭಯ ಭಾರತಿ ಸೇರಿದಂತೆ 32 ಜನ ಬ್ರಹ್ಮವಾದಿನಿಯರಿದ್ರು. ಸ್ತ್ರೀ ಸರ್ವಶಕ್ತಿಯಾಗಿದ್ದರಿಂದ ನಮ್ಮ ಸಂಸ್ಕೃತಿಯಲ್ಲಿ ಅವಳು ದೈವತ್ವಕ್ಕೆ ಏರಿದ್ಲು.
ಇಂದಿಗೂ ನಮ್ಮ ಭರತಭೂಮಿಲಿ ಶಕ್ತಿಯ ಸ್ವರೂಪವಾಗಿ ಸ್ತ್ರೀ ಆರಾಧಿಸಲ್ಪಡುತ್ತಲೇ ಬಂದಿದ್ದಾಳೆ. ರಾಮಾಯಣ ಮಹಾಭಾರತಗಳು ಕೂಡ ಸ್ತ್ರೀಯನ್ನು ಪುರುಷ ಕೆಣಕಿದ ಕಾರಣದಿಂದಲೇ ಘಟಿಸಿದವು ಎಂಬುದು ಸ್ತ್ರೀಯರ ಮಹತ್ವಕ್ಕೆ ಹಿಡಿದ ಕನ್ನಡಿಯಾಗಿದೆ. ವೇದಗಳ ಕಾಲದಲ್ಲಿ ಸ್ತ್ರೀಯರಿಗೆ ಯಾವುದೇ ವಿದ್ಯೆ ಕಲಿಯಲು ಮುಕ್ತ ಅವಕಾಶ ಇತ್ತು. ಮಹಿಳೆಗೆ ವಿವಾಹದ ಆಯ್ಕೆಯಲ್ಲೂ ಸ್ವಾತಂತ್ರ್ಯ ಇತ್ತು. ಪತಿ ನಿಧನ ಹೊಂದಿದರೆ ಆಕೆ ಮರುಮದುವೆಯನ್ನು ಮಾಡಿಕೊಳ್ಳಬಹುದಿತ್ತು. ಆಗಿನ ಸಮಾಜದಲ್ಲಿ ಜಾತಿಗಳು ಹುಟ್ಟಿನಿಂದ ನಿರ್ಧರಿತ ಆಗ್ತಾ ಇರಲಿಲ್ಲ. ಅವರು ಮಾಡುವ ಕಸುಬಿನ ಮೇಲೆ ಜಾತಿ ನಿರ್ಧಾರ ಆಗ್ತಾ ಇತ್ತು. ಹೀಗೆ ವಿಕಸಿತಗೊಂಡ ಮಹಿಳಾ ಪ್ರಜ್ಞೆ ವಿಶಾಲ ಭಾರತದಲ್ಲಿ ಪ್ರಜ್ವಲಿಸ್ತಾ ಇದ್ದರೆ ಪ್ರಪಂಚದ ಇತರೆ ಭಾಗಗಳಲ್ಲಿ ಅಂಬೆಗಾಲಿಡತೊಡಗಿತ್ತು. ನಾನಾ ಕಾರಣಗಳಿಂದ ಮಹಿಳೆಯರ ಚೈತನ್ಯವನ್ನು ಒಂದು ಚೌಕಟ್ಟಿನೊಳಗೆ ಬಂಧಿಸುವ ಪ್ರಕ್ರಿಯೆ ಆರಂಭಗೊಂಡರೂ ಕ್ರಿಸ್ತಶಕ 12ನೇ ಶತಮಾನದಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಅದು ಶರಣೆಯರ ರೂಪದಲ್ಲಿ ಪುನರುತ್ಥಾನಗೊಂಡಿತು. ಅಕ್ಕ ಮಹಾದೇವಿ, ಮುಕ್ತಾಯಕ್ಕ, ಗಂಗಾಂಬಿಕೆ, ಅಕ್ಕನಾಗಮ್ಮ, ಮೋಳಿಗೆ ಮಹಾದೇವಮ್ಮ, ಕದಿರೆ ಕಾಳವ್ವೆ, ಸಂಕವ್ವೆ, ಗುಡ್ಡಮ್ಮೆ ಮುಂತಾದ ಎಲ್ಲ ವರ್ಗಗಳ ಸ್ತ್ರೀಯರು ಜಾತಿ ಮತವನ್ನು ಮರೆತು ವಚನಗಳ ಮೂಲಕ ಕ್ರಾಂತಿಯನ್ನೇ ಹುಟ್ಟುಹಾಕಿದ್ರು. ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು, ಮೀಸೆ ಕಾಸೆ ಬಂದಡೆ ಗಂಡೆಂಬರು, ಉಭಯದ ಜ್ಞಾನ ಹೆಣ್ಣೋ ಗಂಡೋ ನಾಸ್ತಿನಾಥ ಎಂದು ಪ್ರಶ್ನಿಸ್ತಾಳೆ ಶರಣೆ ಗೊಗ್ಗವ್ವೆ. ಸಮಕಾಲೀನಳಾದ ಸಂಚಿ ಹೊನ್ನಮ್ಮ, ಹೆಣ್ಣು ಹೆಣ್ಣಂದೇಕೆ ಬೀಳು ಗೆಳೆಯವರು, ಕಣ್ಣು ಕಾಣದ ಗಾವಿಲರು, ಕುವರನಾದೊಡೆ ಬಂದ ಗುಣವೇನದ್ರಿಂದ, ಕುವರಿಯಾದೊಡೆ ಕುಂದೇನದ್ರಿಂದ ಎಂದು ಸುತ್ತಲಿನ ಸಮಾಜದಲ್ಲಿ ವ್ಯಾಪಕವಾಗಿದ್ದ ಲಿಂಗ ತಾರತಮ್ಯದ ಕುರಿತು ಪ್ರಶ್ನಿಸ್ತಾಳೆ. ಚಿಕ್ಕ ವಯಸ್ಸಿನಲ್ಲೇ ಸಕಲ ಸುಖಗಳನ್ನು ತ್ಯಜಿಸಿ ಮಲ್ಲಿಕಾರ್ಜುನನನ್ನೇ ತನ್ನ ಪತಿಯೆಂದು ಸ್ವೀಕರಿಸಿ ಲೌಕಿಕ ಜಗತ್ತನ್ನು ಧಿಕ್ಕರಿಸಿ ಕೇಶಾಂಬರಿಯಾಗಿ ಶರಣ ಚಳುವಳಿಯ ಪ್ರಮುಖಳಾಗಿ ಸ್ತ್ರೀವಾದಿಗಳ ಪ್ರತಿನಿಧಿಯಾಗಿ ಎಲ್ಲರ ಮನದಲ್ಲಿ ಶಾಶ್ವತವಾಗಿ ನೆಲೆಸಿರುವ ಅಕ್ಕರೆಯ ಅಕ್ಕ ಅಕ್ಕ ಮಹಾದೇವಿ ಸ್ತ್ರೀ ಪ್ರಜ್ಞೆಗೊಂದು ಜ್ವಲಂತ ಉದಾಹರಣೆ ಆಗ್ತಾಳೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಎನ್ನುವ ಮೂಲಕ ಲೋಕದಲ್ಲಿ ಸ್ತ್ರೀಯಾಗಿ ಹುಟ್ಟಿದ ಮೇಲೆ ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿಯಾಗಿರಬೇಕು ಎಂದು ಸೂಚ್ಯವಾಗಿ ಕಿವಿಮಾತು ಹೇಳ್ತಾಳೆ. ಮಹಿಳಾ ಪ್ರಜ್ಞೆ ಪ್ರಪಂಚದ ಎಲ್ಲೆಡೆಯೂ ವಿಕಸಿತಗೊಂಡಿರೋದನ್ನು ನಾವು ಕಾಣ್ಬೋದು. ಮಹಿಳೆಯರು ಸಾಮ್ರಾಜ್ಯವನ್ನು ಕಟ್ಟಿದ್ರು, ಅದನ್ನು ಮುನ್ನಡೆಸಿದ್ರು, ಪುರುಷರಿಗೆ ನೈತಿಕ ಬೆಂಬಲ ನೀಡಿದ್ರು, ಭಾರತದ ಸ್ವಾತಂತ್ರ್ಯ ಸಮರದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮ ಜೀವನವನ್ನೇ ದೇಶಕ್ಕಾಗಿ ಮುಡುಪಾಗಿಟ್ರು. ಸ್ವಾತಂತ್ರ್ಯ ನಂತರದ ಈ ದಿನಗಳಲ್ಲಿ ಜಾಗತಿಕವಾಗಿ ಮಹಿಳೆ ಎಲ್ಲ ಕ್ಷೇತ್ರಗಳಲ್ಲೂ ತನ್ನ ಗುರುತನ್ನು ಸ್ಪಷ್ಟವಾಗಿ ಮೂಡಿಸ್ತಾ ಇದ್ದಾಳೆ. ವಿಜ್ಞಾನಿಯಾಗಿ, ಯೋಧಳಾಗಿ, ಆರಕ್ಷಕಳಾಗಿ, ಶಿಕ್ಷಕಿಯಾಗಿ, ಉದ್ಯಮಿಯಾಗಿ, ಕೃಷಿಕಳಾಗಿ, ಕುಟುಂಬದ ವಿಷಯಕ್ಕೆ ಬಂದರೆ ವಾತ್ಸಲ್ಯಮಯಿಯಾಗಿ ಬೆಳಗ್ತಾ ಇದ್ದಾಳೆ. ತನ್ನ ಅಸ್ತಿತ್ವದ ಬಗ್ಗೆ ಇರುವ ಸ್ತ್ರೀ ಪ್ರಜ್ಞೆಯನ್ನು ಬಹಳ ಚೆನ್ನಾಗಿ ಅರಿತು ಬಳಸಿಕೊಳ್ತಾ ಇದ್ದಾಳೆ. ಇದುವರೆಗೆ ಉಲ್ಲೇಖಿಸಿದ ವಿಷಯಗಳೆಲ್ಲ ಯಶಸ್ವಿ ಮಹಿಳಾ ಪ್ರಜ್ಞೆಯ ಬೆಳಕಿನ ಮುಖವಾದರೆ ಮತ್ತೊಂದು ಅತಿ ಮುಖ್ಯವಾದ ಕರಾಳ ಮುಖವೂ ಇದೆ ಎಂದರೆ ಆಶ್ಚರ್ಯ ಪಡಬೇಕಿಲ್ಲ. ಹೌದು, ಅದೇ ಸ್ತ್ರೀ ಶೋಷಣೆ. ವೇದಗಳ ಕಾಲದಲ್ಲಿ ಪ್ರಜ್ವಲಿಸ್ತಾ ಇದ್ದ ಮಹಿಳಾ ಪ್ರಜ್ಞೆ ಕಾಲಕ್ರಮೇಣ ಪುರುಷರ ಸಾರ್ವಭೌಮತೆಗೆ ಸಿಕ್ಕಿ ನಲುಗತೊಡಗಿತು. ಮಹಿಳೆಯ ಬಸಿರು, ಬಾಣಂತನ ಮುಂತಾದ ಕೌಟುಂಬಿಕ ಜವಾಬ್ದಾರಿಗಳ ನೆವಡಿ ಪುರುಷ ಆಸ್ತಿಯ ವ್ಯವಹಾರ ಸೇರಿದಂತೆ ಎಲ್ಲವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳತೊಡಗಿದ್ದ. ಜೊತೆಗೆ ಗಂಡು ಮಕ್ಕಳು ಹುಟ್ಟಿದರೆ ಮಾತ್ರವೇ ಪಿತೃಗಳಿಗೆ ಮುಕ್ತಿ ಎಂಬ ಧಾರ್ಮಿಕ ಮನೋಭಾವವು ಸೇರಿ ನಿಧಾನವಾಗಿ ಹೆಣ್ಣಿನ ಪ್ರಾಮುಖ್ಯತೆ ನೇಪಥ್ಯಕ್ಕೆ ಸರಿಯತೊಡಗಿತು. ಜೊತೆಗೆ ಕ್ರಿಸ್ತಶಕ 1000 ನಂತರ ವಿದೇಶಿ ದಾಳಿಕೋರರು ನಮ್ಮ ದೇಶವನ್ನು ಆಕ್ರಮಿಸತೊಡಗಿದ ಮೇಲಂತೂ ಮಹಿಳೆಯ ಸ್ಥಿತಿ ಮತ್ತಷ್ಟು ಶೋಚನೀಯವಾಯಿತು. ಆ ದಾಳಿಕೋರರಿಂದ ತಮ್ಮ ಹೆಣ್ಮಕ್ಕಳನ್ನು ರಕ್ಷಿಸಿಕೊಳ್ಳಲು ಬಾಲ್ಯ ವಿವಾಹ, ಸತಿ ಪದ್ಧತಿ ಮುಂತಾದ ಆಚರಣೆಗಳು ಅವ್ಯಾಹತವಾಗಿ ನಡೆಯತೊಡಗಿದವು. ಜೊತೆಗೆ ಸಮಾಜದಲ್ಲಿ ಹೆಣ್ಣನ್ನು ಭೋಗಿಸಲಾಗ್ತಾ ಇತ್ತು. ಅಸಂಖ್ಯ ದೇವದಾಸಿಯರು ದೇವರ ಹೆಸರಿನಲ್ಲಿ ಮೀಸಲಾದರೆ ಶ್ರೀಮಂತರಿಗಾಗಿಯೇ ಮೀಸಲಾತಿ ವಿಲಾಸಿ ಭವನಗಳು ಏಳತೊಡಗಿದವು. ಹೆಣ್ಣು ವಿವಾಹದ ನಂತರ ಪುರುಷನ ಅಡಿಯಾಳಾಗಿ, ಮಕ್ಕಳನ್ನು ಹೇರುವ ಯಂತ್ರವಾಗಿ, 2ನೇ ದರ್ಜೆಯ ಪ್ರಜೆಯಾಗಿ ಬಾಳಬೇಕಾಯಿತು. ಪ್ರಪಂಚದ ಇತರೆ ಭಾಗಗಳಲ್ಲಿಯೂ ಹೆಣ್ಮಕ್ಕಳ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗೇನೂ ಇರಲಿಲ್ಲ. 18ನೇ ಶತಮಾನದಲ್ಲಿ ರಾಜಾರಾಮ್ ಮೋಹನ್ ರಾಯ್ರಂತಹ ಸಮಾಜ ಸುಧಾರಕರ ನಿರಂತರ ಹೋರಾಟದ ಫಲವಾಗಿ ಸತಿ ಪದ್ಧತಿಯಂತಹ ಅನಿಷ್ಟ ಪದ್ಧತಿ ನಿಧಾನವಾಗಿ ಕಣ್ಮರೆಯಾಗತೊಡಗಿತು.
ಆಗಿನಿಂದ ಈಗಿನ ಕಾಲಘಟ್ಟದವರೆಗೂ ಮಹಿಳೆಯರ ಶ್ರೇಯೋಭಿವೃದ್ಧಿಗಾಗಿ ಹಾಗೂ ರಕ್ಷಣೆಗಾಗಿ ಬಹಳಷ್ಟು ಕಾನೂನುಗಳು ಬಂದಿವೆ. ಮಹಿಳಾ ಸುಧಾರಣೆಯ ಗಾಳಿ ಬೀಸಿದೆ. ರಾಜಕೀಯದಲ್ಲೂ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದಾಳೆ ಅವಳು. ಕುಟುಂಬದ ಜವಾಬ್ದಾರಿಯ ಜೊತೆ ಜೊತೆಗೆ ಇನ್ನಿತರ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸ್ತಿದ್ದಾಳೆ. ಅವೆಷ್ಟೋ ಪ್ರಜ್ಞಾವಂತರು ಹೆಣ್ಮಕ್ಕಳ ಹುಟ್ಟನ್ನು ಸಂಭ್ರಮದಿಂದ ಸ್ವಾಗತಿಸ್ತಾ ಇದ್ದಾರೆ. ಅವಳಿಗೆ ತಕ್ಕ ಶಿಕ್ಷಣ ನೀಡಿ ಸ್ವಾವಲಂಬಿಯಾಗಿಸ್ತಾ ಇದ್ದಾರೆ. ಆದರೆ ಮಹಿಳೆಯ ಸ್ಥಿತಿಗತಿ ಇನ್ನು ಪೂರ್ಣವಾಗಿ ಸುಧಾರಿಸಿಲ್ಲ ಎಂಬುದು ಕಣ್ಮುಂದೆಯೇ ನಮ್ಮ ಅರಿವಿಗೆ ಬರ್ತಾ ಇದೆ. ಲಿಂಗ ತಾರತಮ್ಯ ಇನ್ನೂ ಉಸಿರಾಡ್ತಾ ಇದೆ. ವಿದ್ಯಾವಂತರಲ್ಲೇ ಅವೆಷ್ಟೋ ಜನ ಹೆಣ್ಮಕ್ಕಳ ಹುಟ್ಟನ್ನು ಗರ್ಭದಲ್ಲೇ ಚಿವುಟಿ ಹಾಕ್ತಾರೆ. ಇತ್ತೀಚೆಗೆ ಮಂಡ್ಯದ ಸಮೀಪದ ಹಳ್ಳಿಯೊಂದರಲ್ಲಿ ಹೆಣ್ಮಕ್ಕಳ ಗರ್ಭಪಾತದ ಬೃಹತ್ ಜಾಲ ಪತ್ತೆಯಾಗಿದ್ದು ಮೈಸೂರಿನ ಹೆಸರಾಂತ ನರ್ಸಿಂಗ್ ಹೋಮ್ಗಳು ಆ ಕೃತ್ಯದಲ್ಲಿ ಭಾಗಿಯಾಗಿದ್ದು ದೊಡ್ಡ ಸುದ್ದಿಯಾಗಿತ್ತು. ಹೆಣ್ಣು ಹೆತ್ತವರಿಗೆ ಬಿಸಿ ತುಪ್ಪವಾಗುವ ದುಬಾರಿ ಮದುವೆಗಳು ಒಂದೆಡೆ ಆದರೆ ನಮ್ಮ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಹೆಣ್ಮಕ್ಕಳ ಪೋಷಕರಿಗೆ ಯಾವುದೇ ಅನುಕೂಲವಿಲ್ಲದಿರುವುದು ಮತ್ತೊಂದು ಬಗೆಯಲ್ಲಿ ಜನರ ಮನಸ್ಥಿತಿಯ ಮೇಲೆ ಪ್ರಭಾವ ಬೀರಿದೆ ಅನಿಸುತ್ತೆ. ಜೊತೆಗೆ ಗಂಡ್ಮಕ್ಕಳು ಹುಟ್ಟಿದ್ರೆ ಮಾತ್ರವೇ ನಮಗೆ ಪಿತೃಲೋಕದಿಂದ ಮುಕ್ತಿ ಎಂಬ ಪಾರಂಪರಿಕ ನಂಬಿಕೆ ಇನ್ನೂ ಜೀವಂತವಾಗಿರುವುದು ಹೆಣ್ಮಕ್ಕಳಿಗೆ ಮಾರಕವಾಗಿದೆ. ಇನ್ನು ವರದಕ್ಷಿಣೆ, ಗಂಡನ ಮನೆಯವರ ಕಿರುಕುಳ ಮುಂತಾದ ವಿಷಯಗಳಿಂದ ಆತ್ಮಹತ್ಯೆಗೆ ಶರಣಾಗುತ್ತಿರುವ ಹೆಣ್ಮಕ್ಕಳು ನಿತ್ಯವೂ ಸುದ್ದಿವಾಹಿನಿಗಳಿಗೆ ಆಹಾರ ಆಗ್ತಾ ಇದ್ದಾರೆ. ಇನ್ನು ಲೈಂಗಿಕ ಅತ್ಯಾಚಾರಗಳಂತೂ ಮೇರೆ ಮೀರಿವೆ. ಅನೇಕ ಸಂತ್ರಸ್ತೆಯರು ಮರ್ಯಾದೆಗೆ ಅಂಜಿ ಈ ವಿಷಯವನ್ನು ಬಾಯಿಬಿಡದೆ ತಮ್ಮಲ್ಲೇ ಸಂಕಟ ಅನ್ವಯಿಸ್ತಾರೆ. ಕೇಸುಗಳು ದಾಖಲಾದರೂ ಶಿಕ್ಷೆಯಾಗುವ ಪ್ರಮಾಣ ಬಹಳ ಕಡಿಮೆ ಇರುವುದೇ ದುರಂತ ಆಗಿದೆ. ನಾವೀಗ ಡಿಜಿಟಲ್ ಯುಗದಲ್ಲಿದ್ದೀವಿ. ಸಾಮಾಜಿಕ ಜಾಲತಾಣಗಳನ್ನು ಅವೆಷ್ಟೋ ದೂರ್ತರು ದುರುಪಯೋಗ ಪಡಿಸ್ಕೊಂಡು ಅಮಾಯಕ ಹೆಣ್ಮಕ್ಕಳನ್ನು ವಂಚಿಸ್ತಾ ಇದ್ದಾರೆ. ಕೃತಕ ಬುದ್ಧಿಮತ್ತೆಯ ಡೀಪ್ ಫೇಕ್ ವಿಡಿಯೋಗಳು ಸೇರಿದಂತೆ ಹತ್ತು ಹಲವು ವಿಷಯಗಳು ಮಹಿಳೆಯರಿಗೆ ಅಪಾಯಕಾರಿಯಾಗಿವೆ. ಇಂತಹ ವಿಷಯಗಳ ಬಗ್ಗೆ ಜಾಗೃತರಾಗದಿದ್ದರೆ ಘಟಿಸುವ ದುರ್ಘಟನೆಗಳಿಗೆ ಹೆಣ್ಮಕ್ಕಳು ಬಲಿಯಾಗಬೇಕಾಗುತ್ತೆ. ಸಮಾಜದಲ್ಲಿ ಹೆಣ್ಣು ಹಾಗೂ ಗಂಡುಗಳು ಎರಡು ಕಣ್ಣುಗಳಾಗಿವೆ. ಸಮಾಜ ಸ್ವಸ್ಥವಾಗಿರಬೇಕಾದ್ರೆ ಎರಡು ಕಣ್ಣುಗಳು ಸುಸ್ಥಿತಿಯಲ್ಲಿರಬೇಕಾಗತ್ತೆ. ಮಗ ಹುಟ್ಟಿದಾಗ ಸಂಭ್ರಮಿಸಿದಂತೆ ಮಗಳನ್ನು ಸಂತೋಷದಿಂದ ಈ ಭೂಮಿಗೆ ಬರಮಾಡಿಕೊಂಡು ಅವಳಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತಾ ಒಳ್ಳೆಯ ಸಂಸ್ಕಾರ ಹಾಗೂ ತಕ್ಕ ಶಿಕ್ಷಣ ನೀಡಿದರೆ ಪ್ರತಿಯೊಬ್ಬ ಹೆಣ್ಣು ಆ ಕುಟುಂಬದ ಹಾಗೂ ದೇಶದ ಅಮೂಲ್ಯ ವರವಾಗ್ತಾಳೆ. ತಮ್ಮ ಕುಟುಂಬದೊಳಗಿರಲಿ ಇಲ್ಲವೇ ಸಮಾಜದಲ್ಲಿರಲಿ ಒಂದು ಹೆಣ್ಣಿಗೆ ಯಾವುದೇ ಬಗೆಯ ಶೋಷಣೆ ಆಗ್ತಾ ಇದ್ದರೆ ನಿಜವಾದ ಪ್ರಜ್ಞಾವಂತರು ಆ ಹೆಣ್ಣಿನ ರಕ್ಷಣೆಗೆ ನಿಲ್ಲಬೇಕಿದೆ. ಹೆಣ್ಮಕ್ಕಳ ಬಗ್ಗೆ ಸದಭಿರುಚಿ ಹುಟ್ಟಿಸುವಂತಹ ಸಿನಿಮಾಗಳು ನಿರ್ಮಾಣ ಆಗಬೇಕಿದೆ. ಅವಳ ಗೌರವಕ್ಕೆ ಯಾವುದೇ ಧಕ್ಕೆ ಬರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸಮಾಜದ ಮೇಲಿದೆ. ಮದುವೆಗಳಲ್ಲಿ ಆಗುವ ಖರ್ಚನ್ನು ವಧುವರನ ಪೋಷಕರು ಅವರವರ ಸ್ಥಿತಿಗತಿಯನ್ನು ಆಧರಿಸಿ ಹಂಚಿಕೊಂಡ್ರೆ ಅವೆಷ್ಟೋ ಹೆಣ್ಣು ಭ್ರೂಣ ಹತ್ಯೆಗಳು ತಪ್ಪುತ್ತವೆ. ಮಹಿಳೆಯರು ತಮ್ಮ ಬಗ್ಗೆ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ತವರಿನವರ ಹಾಗೂ ಪತಿಯ ಮನೆಯ ಕಾಳಜಿ ಮಾಡಿದರೆ ಅವೆಷ್ಟೋ ಸಮಸ್ಯೆಗಳು ಬಗೆಹರಿತವೆ. ಜೀವನ ಸಂಗಾತಿಗಳಾಗುವ ಸ್ತ್ರೀ ಪುರುಷರು ಪರಸ್ಪರರನ್ನು ಪ್ರೀತಿ ಗೌರವಗಳಿಂದ ಕಾಣುತ್ತಾ ಒಬ್ಬರಿಗೆ ಮತ್ತೊಬ್ಬರು ನೆರವಾಗುತ್ತಾ ಕುಟುಂಬದ ಕಾಳಜಿ ಮಾಡುತ್ತಲೇ ಜೀವನದಲ್ಲಿ ಜೊತೆ ಜೊತೆಯಾಗಿ ನಡೆದರೆ ಆ ಕುಟುಂಬ ಸ್ವರ್ಗ ಸಮಾನವಾಗುತ್ತದೆ. ಹೆಣ್ಣು ಹರಿಯುವ ಜೀವನದಿಯಂತೆ, ಎಲ್ಲೋ ಹುಟ್ಟಿ ಇನ್ನೆಲ್ಲೋ ಹರಿದು ಗಮ್ಯ ಸೇರುವ ಅವಳು ಹರಿದ ಕಡೆಗಳಲ್ಲೆಲ್ಲ ಹಸಿರುಕ್ಕಿಸ್ತಾಳೆ. ಆದಿಶಕ್ತಿ, ದೇವತೆ ಎಂಬ ಯಾವ ವೈಭವೀಕರಣದ ಪದಪುಂಜಗಳೇ ಅಗತ್ಯವೇ ಇಲ್ಲ ಅವಳಿಗೆ. ಅವಳನ್ನು ಅವಳನ್ನಾಗಿಯೇ ಸ್ವೀಕರಿಸಿ ಆತ್ಮವಿಶ್ವಾಸದಿಂದ ಅರಳಲು ಈ ಸಮಾಜ ಅನುವು ಮಾಡಿಕೊಟ್ರೆ ಅದೇ ನಿಜವಾದ ಮಹಿಳಾ ಪ್ರಜ್ಞೆಯಾಗುತ್ತದೆ, ಸ್ವಸ್ಥ ಸಮಾಜದ ಹುಟ್ಟಿಗೆ ನಾಂದಿಯಾಗುತ್ತದೆ. ಇದುವರೆಗೂ ಮಹಿಳಾ ಪ್ರಜ್ಞೆ ಹಾಗೂ ಸಾಮಾಜಿಕ